ನಾಡಿನ ಜನತೆಗೆ, ಕ್ಷೇತ್ರದ ನಮ್ಮ ವಾರ್ಡಿನ ಜನತೆ, ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ನಮ್ಮ ಕರಸಂದ್ರ ವಾರ್ಡಿನ ನಿಕಟಪೂರ್ವ BBMP ಸದಸ್ಯರಾದ ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಅವರ ಇವತ್ತು ಜನ್ಮದಿನ. ಮುಂದಿನ ದಿನದಲ್ಲಿ ಇನ್ನೂ ಅಧಿಕಾರ ಜಾಸ್ತಿ ಸಿಗಲಿ, ಹಾಗೆ ನೆಕ್ಸ್ಟ್ BBMP ಎಲೆಕ್ಷನ್ ಬಂದರೆ ಅತಿ ಹೆಚ್ಚಾಗಿ ಅವರು ಗೆಲ್ಲಿ ಅಂತ ನಾವು ಆಶಿಸ್ತೀವಿ. ಅವರ ದಂಪತಿಗಳು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರ ವಾರ್ಡ್ನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ನಾಡಿನ ಜನತೆಗೆ, ನಮ್ಮ ಕ್ಷೇತ್ರದ ನಮ್ಮ ವಾರ್ಡಿನ ಜನತೆ, ಹಿತೈಷಿಗಳು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಸಾಹೇಬರ ಆಶೀರ್ವಾದ, ದೇವರ ಆಶೀರ್ವಾದ, ಅವರಿಂದಲೇ ನಾವು ಇಷ್ಟು ಮಾತ್ರ ಇಷ್ಟು ಚೆನ್ನಾಗಿರೋದು. ಅವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತಲೇ ನಾನು ಕೋರ್ತೀನಿ. ಊರಲ್ಲಿ ಊರಲ್ಲಿ ಚೆನ್ನಾಗಿರುತ್ತೆ, ಹಸುಗಳದ್ದು ಮೆರವಣಿಗೆ ಎಲ್ಲ ಇರೋದು, ಅಲ್ಲೇ ಒಂಥರ ವಾತಾವರಣ ತುಂಬ ಚೆನ್ನಾಗಿರೋದು. ನಾವು ಬಾಲ್ಯದಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಖುಷಿಯಿಂದ ಬೆಳೆದಿದ್ದೀವಿ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿರೋದು, ಹಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಬೆಳೆದಿರು, ಕಾಲೇಜ್ ಕೂಡ ಗೌರ್ಮೆಂಟ್ ಸ್ಕೂಲೇ. ಸೊ ಅಲ್ಲೇ ಒಂಥರ ಚೆನ್ನಾಗಿರುತ್ತೆ. ವ್ಯವಸಾಯ ಕುಟುಂಬದಲ್ಲೇ, ರೈತ ಕುಟುಂಬದಲ್ಲಿ ಹುಟ್ಟಿ ಬಂದಿರೋಳು, ಹಂಗಾಗಿ ನನಗೆ ಹಳ್ಳಿ ಜೀವನ, ವ್ಯವಸಾಯದ ಕುಟುಂಬದಲ್ಲಿ ಕಷ್ಟ ಸುಖ ಎಲ್ಲ ಗೊತ್ತು ನನಗೆ. ನಮ್ಮ ದೇಶನ ಕಾಪಾಡ್ತಾ ಇರೋವಂಥ ಮೋದಿಯವರು ನೂರ್ಕಾಲ ಆರೋಗ್ಯವಾಗಿ ಚೆನ್ನಾಗಿರಲಿ, ಅವ್ರು ಇರೋವರೆಗೂ ಸುಭಿಕ್ಷವಾಗಿ ದೇಶ ಚೆನ್ನಾಗಿರುತ್ತೆ ಅಂತ, ಚೆನ್ನಾಗಿರಲಿ ಅಂತ, ಆರೋಗ್ಯ ಚೆನ್ನಾಗಿರಲಿ. ಕರ್ನಾಟಕದ ಎಲ್ಲ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತೀವಿ. ಪ್ರಕೃತಿ ಹಬ್ಬ, ನಮ್ಮ ಆಂಗ್ಲ ಕ್ಯಾಲೆಂಡರಲ್ಲಿ ಮೊದಲನೇ ಹಬ್ಬ ಇದು. ಹಾಗಾಗಿ ಎಲ್ಲರೂ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ನಾವು ಕೊರ್ತಾ ಇದ್ದೀವಿ. ತಾವು ರಾಜಕಾರಣದಲ್ಲಿ ಹಾಂ, ಅರ್ಧಾಂಗಿಣಿ ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಇಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗಲೇ ಕೆಲಸಕ್ಕೆ ಮಹತ್ವ ಸಿಗುತ್ತೆ ಮತ್ತು ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಹಾಗೆ ನನ್ನ ಒಡತಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ, ನಮ್ಮ ಕರಸಂದ್ರ ವಾರ್ಡಿನ ನಿಕಟಪೂರ್ವ BBMP ಸದಸ್ಯರಾದ ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಅವರ ಇವತ್ತು ಜನ್ಮದಿನ. ಇವತ್ತು ವಿಶೇಷವಾಗಿ ನಾವು ಜನ್ಮದಿನಕ್ಕೆ ಆಚರಣೆ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಆದರೆ ಕಾರ್ಯಕರ್ತರು, ಹಿತೈಷಿಗಳು, ನಾಗರಿಕರು ಮತ್ತು ನಾಯಕರೆಲ್ಲರೂ ಸೇರಿ ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಒಂದು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಅವ್ರ ದೇವರು, ಅವರ ನಮ್ಮೆಲ್ಲ ಕಾರ್ಯಕರ್ತರು, ಅವರೇ ನಮ್ಮ ಬೆನ್ನೆಲುಬು. ಅವರ ಕಾರ್ಯಕರ್ತರು ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಮತ್ತು ನಮ್ಮ ಇಬ್ಬರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ. ಇದೇ ತಿಂಗಳು January 22 ಆ ಮರ್ಯಾದೆ ಪುರುಷ ಶ್ರೀರಾಮ ಪ್ರತಿಷ್ಠಾ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಮಂದಿರದ ಪುನರ್ ನಿರ್ಮಾಣ ಹೊಸದಾಗೇನಲ್ಲ, ಯಾಕಂದರೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಇತಿಹಾಸ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ವಿಶ್ವವೇ ಬೆರಗು ಮಾಡುವ, ತಿರುಗು ನೋಡುವಂಥ ಒಂದು ದೊಡ್ಡ ಐತಿಹಾಸಿಕ ಧಾರ್ಮಿಕ ಒಂದು ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಿದೆ. ನಮ್ಮ ಜನಪ್ರಿಯ ನಮ್ಮ ಪ್ರಧಾನಮಂತ್ರಿಗಳು, ನೆಚ್ಚಿನ ಪ್ರಧಾನಮಂತ್ರಿಗಳು ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಸಮಸ್ತ ಭಾರತೀಯರು ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಅವತ್ತು January 22 ಒಂದು ಪವಿತ್ರವಾದ ದಿನ, ಹಿಂದೂಗಳಲ್ಲಿ ಒಂದು ಪವಿತ್ರವಾದ ದಿನ ಅಂತ ನಾವು ಭಾವಿಸುತ್ತಾ, ನಾವು ಅವತ್ತಿನ ದಿವಸ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಮನೆಗಳಲ್ಲಿ ಎಲ್ಲರೂ ನಾವು ಆಚರಿಸಬೇಕು. ಪ್ರತಿಯೊಬ್ಬರು ದೇವಸ್ಥಾನಗಳಲ್ಲಿ ತೆರಳಿ ಪೂಜೆ ಮಾಡಿ ಭಜನೆಗಳಲ್ಲಿ ಭಾಗವಹಿಸಿ ಪ್ರಭು ಶ್ರೀರಾಮಚಂದ್ರನ ಉದ್ಘಾಟನೆ ಏನು 12-20 ಕಾಯ್ತಾ ಇದನ್ನೆಲ್ಲ ನಾವು ವೀಕ್ಷಣೆ ಮಾಡಿ ಅವರಲ್ಲಿ ಪಾಲ್ಗೊಳ್ಬೇಕು. ಯಾಕಂದರೆ ನಾವೆಲ್ಲ ಇಲ್ಲಿಂದ ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅವತ್ತು ಅಯೋಧ್ಯದಲ್ಲಿ ಪ್ರಧಾನಮಂತ್ರಿಗಳೇ ಉದ್ಘಾಟನೆ ಮಾಡಿದ್ರೆ ಭಾಳಷ್ಟು
ಸೆಕ್ಯೂರಿಟಿ ಇರುತ್ತೆ. ಅದರಿಂದ ನಾವು ಇಲ್ಲೇ ನೋಡಿ ಕಣ್ತುಂಬ ಆನಂದಿಸಬೇಕು. ಈಗಾಗಲೇ ನಾವು ಪ್ರತಿ ಮನೆಯಲ್ಲಿ ನಮ್ಮ ವಾರ್ಡ್ನಲ್ಲಿ ಸುಮಾರು 6-7 ಸಾವಿರ ಮನೆ ಇದೆ. ಪ್ರತಿಯೊಂದು ಮನೆಗೂ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಯನ್ನು ಪ್ರತಿಯೊಂದು ಮನೆಗೆ ತಿಳಿಸಿ ಮತ್ತು ಶ್ರೀರಾಮ ಮಂದಿರದ ಒಂದು ಫೋಟೋವನ್ನು ಕೂಡ ನೀಡಿ ಮತ್ತು ಅದರ 500 ವರ್ಷಗಳ ಇತಿಹಾಸದ ಬಗ್ಗೆ ಒಂದು ಕರಪತ್ರವನ್ನು ನಾವು ನೀಡಿ ಪ್ರತಿಯೊಬ್ಬರ ಮನೆಗೆ ನಾವು ಈ ವಿಷಯವನ್ನು ತಲುಪಿಸಿದ್ದೀವಿ. ಹೀಗಾಗಿ ಅವತ್ತು ನಾವು ವಿಶೇಷವಾಗಿ ನಾವು ಅವತ್ತು ಜನವರಿ 22 ಆಚರಣೆ ಮಾಡಬೇಕು. ಹಿಂದೂಗಳಲ್ಲಿ ಅದು ದೊಡ್ಡ ಮೈಲಿಗಲ್ಲು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಭಾವಿಸುತ್ತಾ ಮತ್ತೊಮ್ಮೆ ನಾನು ಮತ್ತು ನಮ್ಮ ಶ್ರೀಮತಿಯವರ ಆ ಒಂದು ದೊಡ್ಡ ಕಾರ್ಯಕ್ಕೆ ಯಶಸ್ವಿಯಾಗಲಿ ಅಂಥೇಳಿ ನಾವೆಲ್ಲರೂ ಶ್ರೀರಾಮನ ದರ್ಶನ ಮಾಡುವಂಥ ಸದಾವಕಾಶ ನಮಗೆ ಸಿಗಲಿ. ನಾವು ನೀವು ಎಲ್ಲರೂ ಒಟ್ಟಿಗೆ ಅಯೋಧ್ಯೆಗೆ ಹೋಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಕ್ಕ ಆದಂಥ ಶೋಧ ಲಕ್ಷ್ಮೀಕಾಂತ್ ಅವ್ರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೀವಿ. ನಾವು ಹೊಸಕೇಳಿ ವಾರ್ಡಿಂದ ಬಂದಿದ್ದೀವಿ. ನಮ್ಮ ಲಕ್ಷ್ಮೀಕಾಂತ್ ಅಣ್ಣವರು ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲರನ್ನೂ ಒಂದು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಏನೇ ಒಂದು ಇದಾದರೂ ಅಟ್ಲೀಸ್ಟ್ ಏನೋ ಒಂದು ಕೆಲಸ ಆಗಬೇಕು ಅಂದರೆ ನಮಗೆ ಯಾವುದೇ ರೀತಿಯಲ್ಲಾದರೂ ಹೆಲ್ಪ್ ಮಾಡ್ತಾರೆ. ಎಲ್ಲ ಹುಡುಗರುಗಳು ಯಾರೇ ಬರಲಿ ಮತ್ತು ಹಿರಿಯ ನಾಗರಿಕರಿಗೂ ಅಷ್ಟೇ ಇದೇ ಥರ ಅವ್ರ ಸೇವೆ ಯಾವಾಗಲೂ ಇರಲಿ ಅಂತ ನಾವು ನಮ್ಮ ಕ್ಷೇತ್ರದಲ್ಲಿ ಇವ್ರು ಇನ್ನೂ ಕೊಡುಗೆ ಇರಲಿ, ಮುಂದಿನ ದಿನದಲ್ಲಿ ಇನ್ನೂ ಅಧಿಕಾರ ಜಾಸ್ತಿ ಸಿಗಲಿ, ಹಾಗೆ ನೆಕ್ಸ್ಟ್ BBMP ಎಲೆಕ್ಷನ್ ಬಂದರೆ ಅತಿ ಹೆಚ್ಚಾಗಿ ಅವ್ರಿಗೂ ಗೆಲ್ಲಿ ಅಂತ ನಾವು ಆಶಿಸ್ತೀವಿ. ನಾವು ಒಂದ್ಸಲಿ ಹೇಳ್ತಾ ಯಶೋಧ ಲಕ್ಷ್ಮೀಕಾಂತ್ ಅಕ್ಕವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲಿಗೆ ಯಶೋಧ ಲಕ್ಷ್ಮೀಕಾಂತ್ ಅಕ್ಕರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಕಂಡಂಥ ಸರಳ ಸಜ್ಜಲಿಕೆ ರಾಜಕಾರಣಿಗಳಲ್ಲಿ ಇವರು ಸಹ ಒಬ್ಬರು. ಯಾವುದೇ ರೀತಿಯಾದಂತಹ ಒಂದು ವಿಡಂಬನೆಗಳಿಗೆ ಎಡೆಮಾಡಿಕೊಡದಲ್ಲೇ ಜನರ ಸೇವೆ ನಮ್ಮ ಸೇವೆ ಅಂತ ತಿಳ್ಕೊಂಡು ಪ್ರತಿ ದಿನ ಪ್ರತಿ ಕ್ಷಣದಲ್ಲಿ ಜನರಿಗಾಗಿ ಸೇವೆಯನ್ನು ಮಾಡ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ದಂಪತಿಗಳು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರ ವಾರ್ಡ್ನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಆದರೆ ದೇವರ ಆಶೀರ್ವಾದ ಇನ್ನೂ ಹೆಚ್ಚು ದಿನ ಅವ್ರಿಗಿರಬೇಕು, ಯಾಕೆಂದರೆ ಜನರ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಹೀಗೆ ನಿರಂತರವಾಗಿ ಅವರು ಜನರ ಸೇವೆಯನ್ನು ಮಾಡ್ತಾ ಹುಟ್ಟುಹಬ್ಬಗಳನ್ನ ಇನ್ನೂ 100+ ವರ್ಷಗಳ ಆಚರಿಸ್ಕೋತಾ ಇರಲಿ. ಈ ರೀತಿ ನಮಗೆ ಇಂಥ ನಾಯಕರು ಸಿಕ್ಕಿರ್ತಕ್ಕಂಥದ್ದು ಈ ಭಾಗದ ಎಲ್ಲ ಜನರ ಭಾಗ್ಯ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.